ಮನೇಲಿ ನೀವು ಈ ಥರ ಕ್ರೇಜ್ ಇತ್ತು ಅಂತಲೇ ಹೇಳಿದ್ರಿ, ನಿಮ್ಮ ಮನೇಲಿ ಕೂಡ. ಸೊ ಮುಂದಿನ ದಿನಗಳಲ್ಲಿ ನೋಡು, ನೀನು ಸ್ವಲ್ಪ ಯೋಚನೆ ಮಾಡಬಾರ್ದ ಭುವನ್ ಬಗ್ಗೆ ಅಂತ ಹೇಳಿದ್ರೆ ಮನೇಲಿ, ಮತ್ತೆ ಪ್ರಿಯಾಂಕಾ ಅವ್ರ ಉತ್ತರ ಏನಾಗಿರುತ್ತೆ ಅಂತ? ಪ್ರಿಯಾಂಕಾ ಅವ್ರ ಹತ್ರ ಇಲ್ಲ ನೋ ಅಂತಲೇ ಆಗುತ್ತೆ. ಬಿಕಾಸ್ ಫ್ರೆಂಡ್, ಆ ವೈಬ್ ಫ್ರೆಂಡ್ ವೈಬ್ ಇದೆ ಅಷ್ಟೇ. ಬಟ್ ಆ ವೈಬ್ ನಮ್ಮಲ್ಲಿಲ್ಲ, ನಮ್ಮಲ್ಲಿ ನನ್ನ ಮತ್ತು ಅವನ ನಡುವೆ ಅಷ್ಟು ಮ್ಯಾಚ್ ಆಗಲ್ಲ ವೈಬ್. ಅದು ವೈಬ್ ಮ್ಯಾಚ್ ಆಗಬೇಕು ಆ್ಯಂಡ್ ಇರಬೇಕಲ್ಲ. ನಮಗೂ ನನಗೂ ಒಂದಿರುತ್ತೆ, ಓ ನನ್ನ ಹುಡುಗ ಅಂದರೆ ನನ್ನ ಇಷ್ಟ ಅರ್ಥ ಮಾಡ್ಕೋಬೇಕು, ನನ್ನ ವೈಬ್ ಈ ಥರ, ನನಗೂ ಅವನಿಗೂ ಆ ಕನೆಕ್ಟಿವಿಟಿ ಇರಬೇಕಂತ. ಬಟ್ ಇಲ್ಲ, ವಿ ಆರ್ ಫ್ರೆಂಡ್ಸ್ ಅಷ್ಟೇ. ಯಾ, ನಿಮ್ಮಿಬ್ಬರ ಒಂದು ಆಫ್ ಸ್ಕ್ರೀನಲ್ಲಿ ಒಂದು ಫ್ರೆಂಡ್ಶಿಪ್ ಸ್ಟೋರಿ, ಯಾವುದಾದ್ರು ಒಂದು ಘಟನೆನ ಶೇರ್ ಮಾಡ್ಕೊಳ್ಳೋದಾದರೆ? ಆ್ಯಕ್ಚುಲಿ ಅಂದೇನಿಲ್ಲ, ನಾನು ನಾರ್ಮಲಾಗೆ ಸ್ವಲ್ಪ ಅಂದರೆ ಮುನ್ಸು ಅದು ಇದೆಲ್ಲ ಇರುತ್ತಲ್ಲ, ಸ್ವಲ್ಪ ನಾನೇನೋ ಮಿಸ್ಟೇಕ್ ಮಾಡಿದ್ದೆ, ಸೊ ಆ ಥರ ಪ್ರಾಬ್ಲಮ್ ಆಗಿ ಒಂದು ಸ್ವಲ್ಪ ದಿನ ಮಾತಾಡಿರಲಿಲ್ಲ. ಆಗ ಸೆಟಲ್ ಚೆನ್ನಾಗಿತ್ತು, ನಾವಿಬ್ಬರು ಮದರ್ ಡೈರೆಕ್ಟರ್ಸರು ಬೇಕು ಬೇಕು ಅಂತ, ಅವಾಗ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಸ್ ಆ ಥರ ಎಲ್ಲ ಬರ್ತಿತ್ತಲ್ಲ. ಆಗ ನನ್ನದು ಒಂದು ಅಷ್ಟು ಕಮ್ಯುನಿಕೇಷನ್ ಇರ್ತಿರಲಿಲ್ಲ, ಅದು ನನಗೂ ಸ್ವಲ್ಪ ಈಗ ನಾನೇನಕ್ಕೆ ಫಸ್ಟ್ ಮಾತಾಡಿಸ್ಬೇಕು ಅನ್ನೋ ಥರ. ಸೊ ಅಂದರೆ ಇವಾಗ ಒಂದು ಕಡೆ ಅಂದರೆ ಯಾವಾಗಲೂ ಚೆನ್ನಾಗೇ ಇರೋಕ್ಕಾಗಲ್ಲ, ಸ್ವಲ್ಪ ಏನು ಹೊಡೆದಾಟ ಗುದ್ದಾಟ ಅಥವಾ ಏನು ಮುನ್ಸು ಅದೆಲ್ಲ ಇದ್ದೇ ಇರುತ್ತೆ ಸೆಟ್ ಅಂತ ಹೇಳಿದ್ಮೇಲೆ. ಸೊ ಅಷ್ಟಿದೆ, ಅದಾದ್ಮೇಲೆ ಮಾತಾಡಿಸಿದ್ವಿ ಏನು ಒಂದು 2 ಡೇಸ್ 3 ಡೇಸ್, ಬಟ್ ಆ 2 ಡೇ 3 ಡೇಸಲ್ಲಿ ಜಾಸ್ತಿ ಸೀನ್ಸ್ ಇತ್ತು ನಮಗೆ. ಓ ಸೆಟ್ ಅಂದ್ರೆ, ಬಟ್ ಅದನ್ನು ಎಂಜಾಯ್ ಮಾಡ್ತಿದ್ವಿ ನಾವು, ಮಾತಾಡಲ್ಲ, ಆ್ಯಕ್ಷನ್ ಹೇಳಿದ್ರು ಡೈಲಾಗ್ ಹೇಳೋದು, ಕಟ್ ಹೇಳಿದ್ಮೇಲೆ ಅಷ್ಟೇ, ಏನು ಮಾತಾಡ್ತಿರ್ಲಿಲ್ಲ. ಬಟ್ ಆದರೂ ಸಾರಿ, ನಾನು ಸಾರಿ ಕೇಳಿದೆ, ಅವರು ಸಾರಿ ಅಂದರೆ ಇಟ್ಸ್ ಓಕೆ, ದೆನ್ ಅಲ್ಲಿಗೆ ಅಲ್ಲಿಗೆ ಕ್ಲಿಯರ್. ಎಷ್ಟೋ ಜನ ಆರ್ಟಿಸ್ಟ್ಗಳು ಒಂದು ಸೀರಿಯಲ್ ಮುಗಿದ ಮೇಲೆ ಒಂದು ಬಾಂಡಿಂಗ್ನ, ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋದು ತುಂಬ ಕಮ್ಮಿ, ಕೆಲವು ಜನ ಮಾಡ್ತಾರೆ, ಕೆಲವು ಜನ ಮಾಡಲ್ಲ. ಸೊ ಈಗ ಸೀರಿಯಲ್ ಮುಗ್ದಿದೆ, ನೀವು ಬೇರೆ ಒಂದು ಜರ್ನಿನ ಶುರು ಮಾಡಿದ್ದೀರಾ, ಹೇಗಿದೆ ಈಗ ನಿಮ್ಮ ಸೀರಿಯಲ್ ಹೀರೋ ಭುವನ್ ಜೊತೆ ನಿಮ್ಮ ಬಾಂಡಿಂಗ್ ಇವಾಗ ಹೇಗಿದೆ ಅಂತ? ನನ್ನ ಹಳೆ ಸೀರಿಯಲ್ ಅಂದರೆ ನನ್ನ ಫಸ್ಟ್ ಸೀರಿಯಲ್, ಹಳೆ ಸೀರಿಯಲ್ ಅನ್ನೋದಕ್ಕಿಂತ ಫಸ್ಟ್ ಸೀರಿಯಲ್ ಪುಣ್ಯವತಿಯಲ್ಲಿ ಭುವನ್ ಅಂತ ಅಲ್ಲ, ಕೋ ಆರ್ಟಿಸ್ಟ್ ಪ್ರತಿಯೊಬ್ಬರಲ್ಲೂ ಅಲ್ಲಿ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಈಗ ಸಿಕ್ಕಿದ್ರೂ ನಾನು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಇದರಿಂದ ಮಾತಾಡಿಸ್ತೀನಿ, ಅಷ್ಟೇ ಖುಷಿ ಇರುತ್ತೆ. ಅವ್ರು ಏನಿತ್ತು ಇವಾಗ ನಮ್ಮ ಅಶೋಕ್ ಸರ್, ಅವ್ರು ನನ್ನನ್ನು ಅಪ್ಪ ಅಂತಲೇ ನಾನು ಕರೆಯೋದು, ರಾಧಮ್ಮ ಅಮ್ಮ ಅಂತಲೇ ನಾನು ಹೇಳೋದು. ಸೊ ಪ್ರತಿಯೊಬ್ಬರು ಎಲ್ಲರೂ ಅಷ್ಟೇ, ಭುವನ ಅವಳು ಪೂರ್ವಿ ತಂಗಿ ಥರ ಇದ್ಲು, ಬಟ್ ನನಗೆ ಅಕ್ಕ ಥರ ಫೀಲ್ ಆಗ್ತಿದ್ಲು, ಅಂದರೆ ಅಷ್ಟು ಚೆನ್ನಾಗಿ ಬಾಂಡಿಂಗ್ ಇತ್ತು ನನ್ನ ಅವಳ ನಡುವೆ. ಭುವನು ಅಷ್ಟೇ, ಫ್ರೆಂಡ್ಲಿ ಆಗಿದ್ವಿ, ಫ್ರೆಂಡ್ಸ್ ಥರ ಬಾಂಡಿಂಗ್ ಇತ್ತು. ಬಟ್ ಈಗ ಏನಾದರೂ ಇದ್ದರೆ ವಿಶ್ ಮಾಡ್ತಾರೆ, ಏನಾದರೂ ಈ ಥರ ಹೊಸ ಪ್ರಾಜೆಕ್ಟ್ ಬಂದಿದೆ ಏನಾದರೂ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ತಾರೆ, ಕಂಗ್ರಾಸ್ ಹೇಳ್ತಾರೆ, ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡು ಹಾಗೆ ಹೀಗೆ ಅಂತೆಲ್ಲ ಮೆಸೇಜ್ ಹಾಕ್ತಾರೆ, ಏನಾದರೂ ಇದ್ದರೆ ಕಾಲ್ ಮಾಡ್ತಾರೆ. ಎಸ್, ಇವಾಗ ಪುಣ್ಯವತಿ ಪ್ರಾಜೆಕ್ಟ್ ಮುಗಿದ ಮೇಲೆ ಈಗ ಹೊಸ ಆಸೆ ಅಂತ ಒಂದು ಹೊಸ ಪ್ರಾಜೆಕ್ಟಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಸೊ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು, ಏನು ಮಾಡ್ತಿದ್ರು ಪ್ರಿಯಾಂಕಾ? ಅದನ್ನಂತರ ನನಗೆ ಗ್ಯಾಪ್ ಆಗಿಲ್ಲ, ಅಂದರೆ ಒಂದು ಸ್ಕ್ರೀನಿಂದ ಒಂದು 2-3 ತಿಂಗಳು ಕಾಣಿಸಿಲ್ಲ ಅಂದ್ರೆ ಜನಕ್ಕೆ ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅಲ್ವಾ? 1 ತಿಂಗಳ ಗ್ಯಾಪ್ ಆದ್ರೂ ಜನ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಅನ್ನೋ ಫೀಲಿಂಗ್ ಇರುತ್ತೆ. ಜನಗಳಿಗೆ ಇತ್ತು, ಬಟ್ ಯಾರಿಗೂ ಅಂದರೆ ನನಗೆ ಪುಣ್ಯವತಿ ವೈಂಡ್ ಅಪ್ ಆಯಿತು, ವೈಂಡ್ ಅಪ್ ಆಗಿ 2 ಡೇಸ್ಗೇ ಈ ಸೀರಿಯಲ್ ಸಿಕ್ತು ನನಗೆ. ಸೊ 2 ಡೇಸ್ಗೇ ಆಡಿಷನ್ ಕರೆದ್ರು, 2 ಡೇಸು ಅಲ್ಲ ಬಿಫೋರ್ ಆ್ಯಕ್ಚುಲಿ ಕಾಲ್ ಮಾಡಿದ್ರು, ಅವ್ರಿಗೆ ಮ್ಯಾಟರ್ ಗೊತ್ತಾಗಿತ್ತು. ಬಟ್ ನಮಗಿನ್ನೂ ಅಷ್ಟು ಗೊತ್ತಿರಲಿಲ್ಲ, ಗೊತ್ತಲ್ಲ ಚಾನಲ್ ಟು ಚಾನಲ್ ಗೊತ್ತಿರುತ್ತೆ. ಬಟ್ ನಮಗೆ ರೀಚ್ ಆಗಿದ್ದು, ನನಗೆ ರೀಚ್ ಆಗಿದ್ದು ಆಫ್ಟರ್ 2 ಡೇಸ್, ಅಂದರೆ ಆ ಕಾಲ್ ಬಂದಾದ್ಮೇಲೆ ಆಫ್ಟರ್ 2 ಡೇಸ್ ನನಗೆ ಗೊತ್ತಾಗಿತ್ತು. ಅವ್ರು ಕೇಳಿದಾಗ ಇಲ್ಲ ಇನ್ನು ಇದು ನಡೀತಿದೆ, ಸೊ ನಾನು ಯಾವುದು ಬೇರೆ ಪ್ರಾಜೆಕ್ಟ್ ಮಾಡಲ್ಲ ಅಂತ ಹೇಳಿದೆ. ಅದಾದಮೇಲೆ ಮತ್ತೆ ಕಾಲ್ ಬಂತು, ಓಕೆ ಅವತ್ತು ಕಾಲ್ ಮಾಡಿದ್ರು ಅಂತ ಹೇಳಿಬಿಟ್ಟು ಮತ್ತೆ ಕಾಲ್ ಮಾಡಿದ್ರು. ನಮಗೆಲ್ಲ ಮ್ಯಾಟರ್ ಗೊತ್ತಾಯಿತು ಅಂತ ಅವ್ರಿಗೆ ಗೊತ್ತಾಯಿತು, ಅವಾಗ ಕಾಲ್ ಮಾಡಿದ್ರು ಓಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಒಂದು 2 ಡೇಸ್ ಆದಮೇಲೆ ಆಡಿಷನ್ ಅಟೆಂಡ್ ಮಾಡಿದೆ. ಅದಾದಮೇಲೆ 2 ಡೇಸ್ಗೆ ಓಕೆ ಅಂತ ಆಯಿತು. ಅದಾದಮೇಲೆ ನೆಕ್ಸ್ಟು ಮಾಕ್ ಶೂಟು, ನಾರ್ಮಲ್ ಶೂಟಿಂಗ್ ಎಲ್ಲ ನಡೀತಾ ಬಂತು. ಅದಾದಮೇಲೆ 1 ಮಂತ್ ಆದಮೇಲೆ, 1 ಮಂತ್ 1.5 ಫಾರ್ 2 ಮಂತ್ಸ್ ಆದಮೇಲೆ ಇದು ಟೆಲಿಕಾಸ್ಟ್ ಆಗಿದ್ದು. ಎಲ್ಲರೂ ಸರ್ಪ್ರೈಸ್, ಪ್ರತಿಯೊಬ್ಬರು ಸರ್ಪ್ರೈಸ್ ಆದರು. ಸೊ ಇವತ್ತು 2 ಲಕ್ಕಿ, ಫಸ್ಟ್ದು ಅಷ್ಟೇ ತುಂಬ ಚೆನ್ನಾಗಿ ಸಿಕ್ತು ನಿನಗೆ, ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸ್ ಕಾರ್ತಿಕ್ ಸರ್, ಶ್ರೀದುರ್ಗ ಕಾರ್ತಿಕ್ ಸರ್ ನಂದಿನಿ ಮ್ಯಾಮ್, ಒಳ್ಳೆ ಪ್ರೊಡಕ್ಷನ್ ಹೌಸು, ಒಳ್ಳೆ ಸೆಟ್ಟು, ಒಳ್ಳೆ ಡೈರೆಕ್ಟರ್ ಸರು, ಸತೀಶ್ ಕೃಷ್ಣ ಸರು ಅಲ್ಲಿದ್ದಿದ್ದು ಡೈರೆಕ್ಟರ್ ಸರು, ಒಳ್ಳೆ ಒಂದು ಆರ್ಟಿಸ್ಟ್ ಕೋ ಆರ್ಟಿಸ್ಟ್ ಚಂದ್ರಕಲಾ ಅಮ್ಮ ಜೊತೆ ನಾನು ವರ್ಕ್ ಮಾಡಿದೆ, ಆ್ಯಂಡ್ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ಅವ್ರ ಜೊತೆ ವರ್ಕ್ ಮಾಡಿದೆ, ತುಂಬ ಅಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಾದಮೇಲೆ ಲಕ್ಕಿಲಿ ಇಲ್ಲಿ ಮಂಡ್ಯ ರಮೇಶ್ ಸರು ಆ್ಯಂಡ್ ಮುಸ್ಸಂಜೆ ಮಾತು ಮೂವಿ ಮಾಡಿರೋ ಡೈರೆಕ್ಟರು ನಮ್ಮ ಸೀರಿಯಲ್
ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಅದೊಂದು ಖುಷಿ ವಿಷಯ. ಆ್ಯಂಡ್ ನೀನಾದವರು ಗೊತ್ತಲ್ಲ ನಿಮಗೆ, ಸೋ ಎಷ್ಟು ಅಂದರೆ ಸ್ಟಾರ್ ಥರನೇ ನನಗೆ ಅವ್ರು ನೋಡಿದ್ರೆ ಎಷ್ಟು ಥರನೂ ಎಷ್ಟು ನೋಡ್ದಂಗೆ ಆಗುತ್ತೆ. ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರ್ಬೋದು, ಪ್ರತಿಯೊಂದೂ ಸೂಪರ್. ಎಲ್ಲರ ಜೊತೆ ಇಲ್ಲಿ ಇರೋ ಸೆಟ್ಟಲ್ಲಿ ವರ್ಕ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ.